ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಮೇ 18 ತಾರೀಕು ಸೋಮವಾರ, ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು. ಮೊತ್ತ ಮೊದಲಿನಿಂದಲೂ ನನ್ನ ಸಂಗಡ ಇದ್ದ ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡಲಿದ್ದೀರಿ. ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆಯನ್ನು ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು. ಅಷ್ಟೇ ಅಲ್ಲ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಬಲಿಕೊಟ್ಟೆನೆಂದು ಭಾವಿಸುವ ಕಾಲವೂ ಬರಲಿದೆ. ನನ್ನನ್ನಾಗಲಿ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ನಿಮಗೆ ಹೀಗೆ ಮಾಡುವರು. ಅಂತ ಕಾಲ ಬಂದಾಗ ಇದನ್ನೆಲ್ಲ ಕುರಿತು ನಾನು ನಿಮ್ಮನ್ನು ಮೊದಲೇ ಎಚ್ಚರಿಸಿದ್ದೇನೆಂದು ನೀವು ನೆನಪಿಸಿಕೊಳ್ಳುವಂತೆ ಇದನ್ನೆಲ್ಲ ಹೇಳುತ್ತಿದ್ದೇನೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು 2 ವಿಷಯಗಳನ್ನು ಹೇಳುತ್ತಿದ್ದಾರೆ. ಮೊತ್ತ ಮೊದಲಿನಿಂದಾಗಿ ನೀವು ಸಾಕ್ಷಿಗಳಾಗಬೇಕು. 2, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆಯಿಂದ ಇರಬೇಕು. ಕ್ರಿಸ್ತನಿಗೆ ಸಾಕ್ಷಿಯಾಗುವುದು ಈ ಪ್ರಪಂಚದಲ್ಲಿ ಸುಲಭದ ಕೆಲಸವಲ್ಲ. ಯಾಕೆಂದರೆ ಕ್ರಿಸ್ತನ ಮೌಲ್ಯಗಳು ಪ್ರಾಪಂಚಿಕ ಮೌಲ್ಯಗಳಲ್ಲ. ಕ್ರಿಸ್ತನ ದಾರಿ ಈ ಜಗತ್ತಿನ ದಾರಿಯಲ್ಲ. ಯಾರು ಕ್ರಿಸ್ತನನ್ನು ಹಿಂಬಾಲಿಸುತ್ತಾನೋ, ಕ್ರಿಸ್ತನಂತೆ ನಡೆಯುತ್ತಾನೋ, ಕ್ರಿಸ್ತನಂತೆ ಯೋಚಿಸುತ್ತಾನೋ, ಅವನಿಗೆ ಈ ಪ್ರಪಂಚ ಬೆಲೆ ಕೊಡುವುದಿಲ್ಲ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶ ಹೇಳುತ್ತಾರೆ, ಜನರು ನಿಮ್ಮನ್ನು ಬಹಿಷ್ಕರಿಸುವರು, ನಿಮ್ಮನ್ನು ಕೊಲ್ಲುವರು, ಮತ್ತೆ ಕೆಲವರು ನಾವು ದೇವರಿಗೆ ಬಲಿ ಕೊಟ್ಟಿ ಎಂದು ಭಾವಿಸುವರು. ಯಾಕೆಂದರೆ ಅವರಿಗೆ ಪಿತನ ಮತ್ತು ಸುತನ ಅರಿವಿಲ್ಲ. ಅಂತ ಕಾಲ ಒಂದು ಬರುವುದು ಎಂಬುದಾಗಿ ಯೇಸು ಮೊದಲೇ ಎಚ್ಚರಿಸುತ್ತಾರೆ. ಖಂಡಿತ ಈ ಪ್ರಪಂಚದಲ್ಲಿ ಆಗುವ ವಿಷಯಗಳಂತೆ ನಾವು ನಡೆದುಕೊಂಡರೆ ಖಂಡಿತ ಈ ಪ್ರಪಂಚ ನಮ್ಮನ್ನು ಸ್ವೀಕರಿಸುತ್ತದೆ. ಆದರೆ ಈ ಪ್ರಪಂಚದ ವಿರುದ್ಧವಾಗಿ ನಡೆದುಕೊಂಡರೆ ಈ ಸಮಾಜ, ಈ ಜನರು ನಮ್ಮನ್ನು ಸ್ವೀಕರಿಸುವುದಿಲ್ಲ. ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಈಜುವುದು ಕಷ್ಟ. ನೀರಿನೊಂದಿಗೆ ತೇಲಿ ಹೋಗುವುದು ಸುಲಭ. ಯಾರು ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಾನೋ ಅವನಿಗೆ ಅನೇಕ ಅಡೆತಡೆಗಳು ಎದುರಾಗುತ್ತವೆ. ನೀರಿನ ರಭಸ ಅವನನ್ನು ತಡೆಯುತ್ತದೆ. ಹಾಗೆಯೇ ವಿಶ್ವಾಸ ಮತ್ತು ಕ್ರೈಸ್ತ ಜೀವನವು ಕೂಡ. ನಮ್ಮ ಸಮಾಜದಲ್ಲಿ ಭ್ರಷ್ಟಾಚಾರ, ಕೊಲೆ, ದರೋಡೆ ಎಷ್ಟೋ ವಿಕೃತ್ಯಗಳು ಇವೆ. ಎಲ್ಲರೂ ಇದರೊಂದಿಗೆ ಕೈ ಜೋಡಿಸಿದರೆ ಎಲ್ಲರೂ ಸಂತೋಷದಿಂದ ಇರಬಹುದು. ಭ್ರಷ್ಟಾಚಾರವನ್ನೇ ನಾವು ಹಿಡಿದು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಅನೇಕ ಬಾರಿ ಭ್ರಷ್ಟಾಚಾರ
ದೊಂದಿಗೆ ಕೈ ಜೋಡಿಸಿದರೆ ಎಲ್ಲರೂ ಸಂತುಷ್ಟವಾಗಿರುತ್ತಾರೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಕೈ ಜೋಡಿಸದೆ ಧ್ವನಿ ಎತ್ತಿದಾಗ ಈ ಸಮಾಜ, ಭ್ರಷ್ಟ ಸಮಾಜ ಭ್ರಷ್ಟರಹಿತರನ್ನು ಭ್ರಷ್ಟನಾಗಿ ಮಾಡುತ್ತದೆ. ಯಾರು ಈ ಸಮಾಜದಿಂದ, ಸಮಾಜದ ಕಟ್ಟುಪಾಡುಗಳಿಂದ ವಿಭಿನ್ನವಾಗಿ ಜೀವಿಸುತ್ತಾನೋ ಅವನನ್ನು ಈ ಸಮಾಜ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಸೊರೆನ್ ಕೆರ್ಕೆಗಾರ್ಡ್ ಎಂಬ ತತ್ವಜ್ಞಾನಿ ಹೀಗೆ ಹೇಳಿದ್ದುಂಟು, ಒನ್ ಹೂ ಈಸ್ ಬಿಯಾಂಡ್ ಸೊಸೈಟಿ ಈಸ್ ಅಗೇನ್ಸ್ಟ್ ಸೊಸೈಟಿ ಅಂತ. ಯಾರು ಇವಿ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಬದುಕನ್ನು ಕಟ್ಟಲು ಪ್ರಯತ್ನಿಸುತ್ತಾನೋ ಅವನು ಈ ಸಮಾಜದ ವಿರೋಧಿ ಅಂತ. ಯಾವಾಗಲೂ ಈ ಸಮಾಜ ಎಲ್ಲರನ್ನು ತನ್ನಂತೆ ಆಗಿ ಇರಿಸಲು, ಅದು ಮೀಡಲು ಪ್ರಯತ್ನಿಸುತ್ತಾರೆ. ಆದರೆ ಮಹಾನ್ ಪುರುಷರು ಸಮಾಜದ ಸಂಕೋಲೆಗಳನ್ನು ಮುರಿದು ಅದರಿಂದ ಹೊರಬರಲು ಪ್ರಯತ್ನಿಸಿದರು. ಆದರೆ ಅವರ ಪ್ರಯತ್ನಕ್ಕೆ ಅವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಅದಿರಬಹುದು ಕ್ರಿಸ್ತ, ಅದಿರಬಹುದು ಮಹಾವೀರ, ಅದಿರಬಹುದು ಗಾಂಧಿ, ಅದಿರಬಹುದು ಬುದ್ಧ. ಮಹಾನ್ ಪುರುಷರ ಜೀವನವನ್ನು ನಾವು ನೋಡಿದಾಗ ಅವರ ಜೀವಿತ ಕಾಲದಲ್ಲಿ ಈ ಸಮಾಜ ಅವರಿಗೆ ಬೇಕಾದ ಸ್ಥಾನಮಾನವನ್ನು ಕೊಡಲಿಲ್ಲ. ಕಾರಣ ಅವರು ಈ ಸಮಾಜದ ಕಟ್ಟುಪಾಡುಗಳಿಗೆ ಸೊಪ್ಪು ಹಾಕಲಿಲ್ಲ. ಕ್ರಿಸ್ತನು ಕೂಡ ತನ್ನ ಸಮಾಜದಲ್ಲಿರುವ ಅಸ್ಪೃಶ್ಯತೆ, ತಾರತಮ್ಯ, ಭೇದ ಭಾವಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಿದಾಗ ಫರಿಸಾಯರು, ಶಾಸ್ತ್ರೀಯರು, ಧರ್ಮಶಾಸ್ತ್ರೀಯರು ಅವರನ್ನು ಟೀಕಿಸಿದರು, ಕೊನೆಗೆ ಅವರನ್ನು ಶಿಲುಬೆಗೆ ಏರಿಸಿದರು. ಆದರೂ ಸತ್ಯಮೇವ ಜಯತೆ ಎಂಬಂತೆ ಸತ್ಯವನ್ನು ತುಳಿಬಹುದು, ನಾಶ ಮಾಡಲು ಸಾಧ್ಯವಿಲ್ಲ. ಸತ್ಯಕ್ಕೆ ಸತ್ಯವೇ ಸಾಕ್ಷಿ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶ, ಯೇಸು ಹೇಳುತ್ತಾರೆ, ನಾನು ಪಿತನಿಂದ ಬಂದ ಸತ್ಯ ಸ್ವರೂಪಿ, ನೀವು ನನಗೆ ಸಾಕ್ಷಿಯಾಗಿರಿ. ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ಕ್ರೈಸ್ತ ಮೌಲ್ಯಕ್ಕೆ ನಾನು ಸಾಕ್ಷಿಯಾಗಲು ಪ್ರಯತ್ನ ಮಾಡೋಣ. ಹೀಗೆ ದರೆಯ ಉಪ್ಪು, ಜಗತ್ತಿನ ಬೆಳಕು ನಾವು ಆಗೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸಿದ್ದಾರೆ ಕಾರ್ಮೆಲ್ ಗುರುಗಳು. ಇಂದಿನ ಈ ಧ್ಯಾನ ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿಕಾಸ್ಟಾ. ದೇವರು ನಿಮ್ಮನ್ನು ಸದಾ ಹರಸಲಿ. ಧನ್ಯವಾದಗಳು.